ಫ್ರೆಂಡ್ಸ್ ನಾವು ಯಾರನ್ನು ಕೂಡ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕಾದಂತಹ ಟೂ ಲೈನ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಮೈಲಿ ಚೈತ್ರ ಕನ್ನಡ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಮೋಟಿವೇಶನಲ್ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಾನು ವಿಷಯ ಯಾವುದಪ್ಪ ಅಂದರೆ ಸಾಧನೆಯ ದಾರಿಯಲ್ಲಿ ನೆನ್ಪಿಟ್ಕೊಳ್ಬೇಕಾದಂತಹ ಕೆಲವೊಂದು ವಿಷಯಗಳು ನಾನು ಹೇಳೋವಂಥ ಈ ಏನು ಹೇಳ್ಬೋದು ಲೈನ್ಸ್ ಅಂತಲೇ ಹೇಳ್ಬೋದು ಇದನ್ನು ನಾವು ಸಾಧನೆ ಮಾಡಬೇಕಾದ್ರೆ ಅದನ್ನು ಗಮನದಲ್ಲಿಟ್ಕೋಬೇಕು ಮರಿದಂಗೆ ಪಾಲಿಸ್ಕೊಂಡು ಹೋದರೆ ಮಾತ್ರ ನಾವು ಏನಾದರೂ ಸಾಧನ ಗುರ್ತಿಸಬೇಕು ಎಂಬುದಾಗಿ ಎಲ್ರಿಗೂ ಕೂಡ ಆಶಯ ಇರುತ್ತೆ ಎಲ್ಲರ ಆಶಯ ಇರುತ್ತೆ ಏನಾದರೂ ಮಾಡಬೇಕಪ್ಪ ನಾನು ಅಂದರೆ ಈಗ ಫಿಫ್ಟಿ ಪರ್ಸೆಂಟ್ ಜನರು ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ರೆ ಇನ್ನು ಟ್ವೆಂಟಿ ಪರ್ಸೆಂಟ್ ಏ ಬಿಡಪ್ಪ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಏನಕ್ಕೆ ಅಷ್ಟೊಂದು ಕಷ್ಟಪಡಬೇಕು ಅನ್ನೋ ಮನಸ್ಥಿತಿ ಇರೋರು ಕೂಡ ಇರ್ತಾರೆ ಈ ಸಾಧನೆಯ ಹಾದಿಯಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳು ಬರ್ತವೆ ಅಯ್ಯೋ ಅವ್ರು ಹಾಗಪ್ಪ ಹೀಗಪ್ಪ ಈ ರೀತಿಯೆಲ್ಲ ನಾವು ಸಮಾಜದಲ್ಲಿ ವಾಸಿಸೋದ್ರಿಂದ ಎಲ್ಲದನ್ನು ಕೂಡ ಕೇಳಬೇಕಾಗುತ್ತೆ ನಾವು ಸಂಘಜೀವಿ ಆದ್ದರಿಂದ ಸಮಾಜದ ಜೊತೆ ಜೊತೆಗೆ ಸಾಕ್ತಾ ಹೋಗಬೇಕು ಹಾಗಾಗಿ ಈ ಒಂದು ಕೆಲವೊಂದು ಮಾತುಗಳನ್ನ ಕೇಳಬೇಕಾಗುತ್ತೆ ಆದರೂ ಕೂಡ ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬಾರ್ದು ಆ ಒಂದು ಟ್ರೂ ಲೈನ್ಸ್ ಯಾವುದಪ್ಪ ಅನ್ನೋದನ್ನು ಒಂದೊಂದಾಗಿ ನಾವು ನೋಡ್ ಸಾಧನೆಯ ಹಾದಿಯಲ್ಲಿ ಗಮನದಲ್ಲಿಟ್ಕೊಳ್ಬೇಕಾದಂತಹ ಟ್ರೂ ಲೈನ್ಸ್ ಕೆಲವೊಂದು ಟ್ರೂ ಲೈನ್ಸ್ನ ನಾವು ನೋಡ್ತಾ ಹೋಗೋಣ ಮೊದಲನೇದು ನಾವು ಹಳೆಯ ಘಟನೆಗಳನ್ನು ಅಥವಾ ಮಾತುಗಳನ್ನ ನಾವು ನೆನಪಲ್ಲಿ ಇಟ್ಕೋಬಾರ್ದು ಇದು ವೆರಿ ಇಂಪಾರ್ಟೆಂಟ್ ಎಲ್ಲರ ಲೈಫಲ್ಲೂ ಕೂಡ ಒಂದಲ್ಲ ಒಂದು ತಪ್ಪುಗಳಾಗಲಿ ಕೆಲವೊಂದು ಕೆಟ್ಟ ಘಟನೆಗಳಾಗಲಿ ಒಳ್ಳೆ ಘಟನೆಗಳಾಗಲಿ ಇದ್ದೇ ಇರುತ್ತೆ ನಡೆದೇ ಇರುತ್ತೆ ಆದರೆ ಪಾಸ್ಟ್ ಈಸ್ ಪಾಸ್ಟ್ ಅನ್ನೋ ಹಾಗೆ ನಾವು ಆ ಒಂದು ಘಟನೆಗಳನ್ನು ಮರಿತಾ ಬಂದು ನಾವು ಪ್ರಸ್ತುತ ಒಂದು ಸಂದರ್ಭಕ್ಕೆ ಹೊಂದ್ಕೊಳ್ಬೇಕಾಗುತ್ತೆ ಈ ಹಳೆ ಘಟನೆಗಳನ್ನ ಅಥವಾ ಮಾತುಗಳನ್ನ ನಾವು ನೆನ್ಪಲ್ಲಿಟ್ಕೊಂಡು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗೋದ್ರಿಂದ ನಾವೇನಾದರೂ ಸಾಧನೆ ಮಾಡೋಕ್ಕಾಗುತ್ತಾ ಹ್ಞೂ ಮೆಂಟಲಿ ವೀಕ್ ಆಗ್ತಾ ಹೋಗ್ತೀವಿ ನಾವು ಹಾಗಾಗಿ ನಾವು ಯಾವುದೇ ವಿಷಯ ಆಗಲಿ ಯಾವುದೇ ಘಟನೆಗಳಾಗಲಿ ನಾವು ಮರಿತಾ ಹೋಗಬೇಕು ಅದನ್ನು ಆ ಘಟನೆಗಳನ್ನು ಮರಿತಾ ಹೋಗಬೇಕು ಮತ್ತು ಪ್ರಸ್ತುತ ಸಂದರ್ಭಕ್ಕನುಗುಣವಾಗಿ ನಾವು ಹೊಂದ್ಕೊಳ್ತಾ ಹೋಗಬೇಕು ಹಾಗೆ ನಾವು ಈ ಪ್ರಸ್ತುತ ಒಂದು ಜಗತ್ತಿಗೆ ಅಥವಾ ಈ ಸಮಾಜಕ್ಕೆ ನಾವು ಹೊಂದ್ಕೊಳ್ತಾ ಹೋಗಬೇಕು ಹಾಗೆ ಮಾಡೋದ್ರಿಂದ ಮಾತ್ರ ನಾವು ಏನೆಲ್ಲ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ನೀವು ನೋಡ್ಬೋದು ಪ್ರತಿಯೊಬ್ಬರು ಯಾರೇ ನೀವು ಹಿಸ್ಟ್ರಿ ತೆಗೆದು ನೋಡಿ ಯಾರೇ ಆಗಲಿ ಕಷ್ಟ ಪಡದೆ ಶ್ರಮ ಪಡದೆ ಯಾರೂ ಕೂಡ ಶ್ರೀಮಂತರಾಗಲಿಕ್ಕೆ ಸ ಇಲ್ಲ ಹಾಗೆ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಒಂದು ಏನು ಹೇಳ್ತೀವಿ ಸಾಧಕರು ಮಾತ್ರ ಶ್ರಮಪಟ್ಟೆ ಅವರು ಅವರು ಮೇಲ್ಬಂದಿರ್ತಾರೆ ಇನ್ನು ಟ್ವೆಂಟಿ ಪರ್ಸೆಂಟು ತಮ್ಮ ತಂದೆ ತಾಯಿಯರ ಆಸ್ತಿಯಲ್ಲಿ ಶ್ರೀಮಂತರಾಗಿರೋದನ್ನು ನಾವು ಕಾಣ್ಬೋದು ಹಾಗಾಗಿ ನಾವು ಈ ಹಳೆಯ ಘಟನೆಗಳನ್ನು ನಾವು ಮರಿತಾ ಹೋಗಬೇಕು ಹೊಸ ಜೀವನಕ್ಕೆ ನಾವು ಹೊಂದ್ಕೊಳ್ತಾ ಹೋಗಬೇಕು ನಾವೇನು ಬೇಕು ಅಂತ ಹೇಳಿ ಏನಾದರೂ ಒಂದು ಘಟನೆಗಳು ನಮ್ಮ ಒಂದು ಜೀವನದಲ್ಲಿ ಅದು ನಡೀಲಿ ಅಂತ ಹೇಳ್ಬಿಟ್ಟು ನಾವು ಒಂದು ನಮ್ಮ ಆಶಯ ಇರೋಲ್ಲ ಅದೇ ತಾನಾಗೆ ತಾನೇ ನಡೆದಿರುತ್ತೆ ಅದನ್ನು ನಾವು ಮರಿತಾ ಹೋಗಬೇಕಾಗುತ್ತೆ ಇದು ಮೊದಲನೇ ಆದಂತಹ ಒಂದು ಘಟನೆ ಅಥವಾ ಮಾತುಗಳನ್ನ ನಾವು ಇದನ್ನೆಲ್ಲ ನಮ್ಮ ಗಮನದಲ್ಲಿ ಇಟ್ಕೋಬಾರ್ದು ಫಾರ್ ಎಕ್ಸಾಂಪಲ್ ನಾವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ಕಾಗುತ್ತಾ ಟ್ರೈನ್ ಹೋದ್ಮೇಲೆ ಅದು ಹೋಗೇ ಬಿಡ್ತು ಮತ್ತು ಟಿಕೆಟ್ ತಗೊಳಕ್ಕಾಗಲ್ಲ ಹಾಗಾಗಿ ನಾವು ಈ ಒಂದು ಸಮಾಜದಲ್ಲಿ ನಾವು ಘಟನೆಲ್ಲ ಮರಿತಾ ಹೋಗಬೇಕು ಪ್ರಸ್ತುತ ಸಮಾಜದ ಒಂದು ಸಂದರ್ಭಕ್ಕೆ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕಾಗುತ್ತೆ ಇದು ಸೆಕೆಂಡ್ ಮೂರನೇದು ನಾವು ಶ್ರದ್ಧೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಈ ಶ್ರದ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸಾಧನೆ ಮಾಡಲಿಕ್ಕೆ ಹಾಗಾಗಿ ನಾವು ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಬೇಕು ಏ ನಾಳೆ ಮಾಡಿದರೆ ಆಯಿತು ಆಮೇಲೆ ಮಾಡಿದರೆ ಆಯಿತು ಎಂಬುದಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ಅದು ಏನು ಹೇಳ್ಬೋದು ಒಂದು ಸೋಮಾರಿತನದ ಒಂದು ಲಕ್ಷಣ ಎಂಬುದಾಗಿ ನಾವು ಹೇಳ್ಬೋದು ಹಾಗಾಗಿ ನಾವು ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಇವೇ ಇವತ್ತೇ ನಮ್ಮ ದಿನ ಎಂಬ ನಿರ್ಧಾರವನ್ನು ತಗೊಂಡು ನಾವು ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಈ ಮನುಷ್ಯನ ಜೀವನ ನೀರಿನ ಮೇಲಿನ ಒಂದು ಗುಳ್ಳೆ ಹಾಗೆ ಎಂಬುದಾಗಿ ನಾವು ಹೇಳ್ತೀವಿ ಅದು ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ನಾವು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತಿರೋದೇ ನಮ್ಮದು ಅಂದ್ಕೊಂಡು ನಾವು ಎಲ್ಲ ಕೆಲಸಗಳನ್ನು ನಾವು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಒಬ್ಬ ವಿದ್ಯಾರ್ಥಿನೇ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ನಾವು ಒಬ್ಬ ವಿದ್ಯಾರ್ಥಿ ಅವನಿಗೆ ಸಕ್ಸಸ್ ಆಗೋದಕ್ಕೆ ಅವನು ಪಾಸ್ ಆಗೋದಕ್ಕೆ ಒಂದು ವರ್ಷ ಅವಧಿ ಅವನಿಗೆ ಇರುತ್ತೆ ಅಷ್ಟು ಟೈಮ್ ಇರುತ್ತೆ ಅಷ್ಟರಲ್ಲಿ ಅವನು ಪ್ರಿಪೇರ್ ಆಗಿಬಿಟ್ಟು ಫೈನಲ್ ಎಕ್ಸಾಮ್ ಬರೆದು ಬಿಟ್ಟರೆ ಮಾತ್ರ ಅವನು ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಅದರಲ್ಲಿ ಶ್ರದ್ಧೆ ವಹಿಸಿ ಅವನು ಓದಿದರೆ ಮಾತ್ರ ಅವನು ಪಾಸ್ ಆಗೋಕ್ಕೆ ಸಾಧ್ಯ ಅವನು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವನು ಬೇಜವಾಬ್ದಾರಿ ತೋರಿಸಿದರೆ ಫೇಲ್ಯೂರ್ ಆಗ್ತಾಳೆ ಮತ್ತೆ ಇನ್ನೊಂದು ವರ್ಷ ತಗೋಬೇಕಾಗುತ್ತೆ ಹಾಗೆ ನಾವು ಇವತ್ತಿನ ಕೆ ಮಾಡಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಇದನ್ನು ನಾವು ಗಮನದಲ್ಲಿ ನಾಲ್ಕನೇ ಟ್ರೂಲ್ ಏನು ಬಂದ್ಬಿಟ್ಟು ನಾವು ಯಾವತ್ತೂ ಕೂಡ ಸೋಲನ್ನು ಒಪ್ಕೋಬಾರ್ದು ಸೋಲಬಾರ್ದು ಮುಂದೆ ಇಟ್ಟ ಹೆಜ್ಜೆನ ನಾವು ಹಿಂದೆ ತಗಿಬಾರದು ಆದಷ್ಟು ನಾವು ಸಕ್ಸಸ್ ಆಗಲಿಕ್ಕೆ ಟ್ರೈ ಮಾಡಬೇಕು ಪ್ರಯತ್ನವೇ ಇಲ್ಲ ಅಂದರೆ ಪ್ರತಿಫಲ ಎಲ್ಲಿಂದ ಸಿಗುತ್ತೆ ಅಲ್ವಾ ಹಾಗಾಗಿ ನಾವು ಆದಷ್ಟು ನಾವು ಸಕ್ಸಸ್ ಆಗೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ನಾವು ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ಮುಚ್ಚೋದ್ರೆ ಹಲವಾರು ದಾರಿ ತೆರೆದೇ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸೋಲನ್ನು ಒಪ್ಕೋಬಾರ್ದು ನಮ್ಮ ಪರಿಶ್ರಮದಿಂದ ನಾವು ನಮ್ಮ ದೃಢ ನಿರ್ಧಾರದಿಂದ ನಾವು ಏನಾದರೂ ಒಂದು ಸಾಧಿಸಬೇಕಾಗುತ್ತೆ ಈ ಸಾಧನೆ ಹಾದಿಯಲ್ಲಿ ಮುಳ್ಳು ಅನ್ನೋದು ಇದ್ದೇ ಇರುತ್ತೆ ಆ ಮುಳ್ಳನ್ನು ಯಾರಿಗೆ ಹೋಲಿಸ್ಬೋದಪ್ಪ ಅಂದರೆ ಈ ಸಮಾಜದಲ್ಲಿನ ಕೆಲವೊಂದು ಕೆಲವೊಂದು ಅನ್ನೋಕ್ಕಿಂತ ಕೆಲವೊಬ್ಬರ ಜನರು ಸಹ ಕೆಲವೊಬ್ಬರು ಅಂದರೆ ಈ ಜನರು ನಾನು ಮೊದಲೇ ಹೇಳ್ದಂಗೆ ಒಳ್ಳೆ ಜನರು ಇರ್ತಾರೆ ಕೆಟ್ಟ ಜನರು ಇರ್ತಾರೆ ಅವರ ಮಾತುಗಳನ್ನ ನಾವು ತಲೆಗೆ ಹಾಕೋಬಾರ್ದು ನಮ್ಮ ದೃಢ ಸಂಕಲ್ಪದಿಂದ ನಮ್ಮ ನಿರಂತರ ಪ್ರಯತ್ನದಿಂದ ನಮ್ಮ ಶ್ರಮದಿಂದ ನಾವು ಗೆಲ್ತಾ ಹೋಗಬೇಕಾಗುತ್ತೆ ಯಾವತ್ತೂ ಕೂಡ ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗೆದಂಗೆ ನಾವು ಸೋಲನ್ನು ಒಪ್ಕೋಬಾರ್ದು ಇದು ನಾಲ್ಕನೇ ಟ್ರೂ ಲೈನ್ ಎಂಬುದಾಗಿ ನಾವು ಹೇಳ್ಬೋದು ಫ್ರೆಂಡ್ಸ್ ನಾವು ಯಾರನ್ನು ಕೂಡ ನಿರ್ಲಕ್ಷಿಸಬಾರ್ದು ಎಲ್ಲರಿಂದನೂ ಕೂಡ ನಾವು ಕಲಿಯುವಂಥದ್ದು ಇದ್ದೇ ಇರುತ್ತೆ ಎಕ್ಸಾಂಪಲ್ ನಾವು ನೋಡೋದಾದರೆ ಒಬ್ಬ ಹುಚ್ಚ ಒಬ್ಬ ಹುಚ್ಚನಿಂದಲೂ ನಾವು ಕಲಿಯೋವಂತಹದ್ದು ಸಾಕಷ್ಟಿರುತ್ತೆ ನಾನು ಅನ್ನೋದನ್ನು ಮೊದಲು ನಾವು ತ್ಯಜಿಸಬೇಕು ನಾನು ನನಗೆ ಎಲ್ಲ ಗೊತ್ತಿದೆ ನಾನು ಅವರಿಂದ ಕೇಳಿ ತಿಳ್ಕೊಳ್ಳೋದೇನಿದೆ ನನಗೆ ಗೊತ್ತಲ್ಲ ನಾನು ಯಾಕೆ ಕೇಳಬೇಕು ಈ ರೀತಿಯಾಗಿ ನಾವು ಯಾವತ್ತೂ ಅನ್ಕೋಬಾರ್ದು ಈ ಒಂದು ಸಮಾಜದಲ್ಲಿನ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಯಿಂದಲೂ ಕೂಡ ನಾವು ಕಲಿಯೋ ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾರಿಂದಲೂ ಕೂಡ ನಾವು ನಿರ್ಲಕ್ಷಿಸಬಾರ್ದು ಯಾರನ್ನು ಕೂಡ ಹಾಗಾಗಿ ನಾವು ಏನಾದ್ರು ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂದರೆ ಹಾಂ ಮಾಡಿ ಒಳ್ಳೆಯದಾಗಲಿ ಅನ್ಬೇಕೆ ಹೊರತು ಅದು ಹಾಗೆ ಹೀಗೆ ಎಂಬುದಾಗಿ ನಾವು ನೆಗೆಟಿವ್ ನೆಗೆಟಿವ್ ಆಗಿ ನಾವು ಮಾತಾಡಬಾರ್ದು ಯಾವಾಗಲೂ ಕೂಡ ಪಾಸಿಟಿವ್ ಆಗೇ ಮಾತಾಡಬೇಕು ಬಟ್ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಹೇಳೋದಾದರೆ ಅಂತಹ ಒಂದು ವ್ಯಕ್ತಿತ್ವವಿರೋದು ತುಂಬಾ ಕಡಿಮೆ ಹಾಗಾಗಿ ನಾವು ಎಲ್ಲರಿಂದನೂ ಒಂದೊಂದು ಪಾಠ ಕಲಿತೇ ಕಲಿಬೇಕು ಕಲಿಯುವಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾರನ್ನು ಕೂಡ ನಿರ್ಲಕ್ಷಿಸಬಾರ್ದು ನಾವು ಒಬ್ಬ ಹುಚ್ಚನಿಂದ ಕಲಿಯುವಂಥದ್ದು ಸಾಕಷ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಳೋದಾದರೆ ಅಂತಹ ಜನರು ಈ ಜಗತ್ತಲ್ಲಿ ಎಷ್ಟು ಜನರಿದ್ದಾರೆ ಹಾಗೆ ಈ ಒಂದು ಜಗತ್ತಲ್ಲಿ ನಾವು ಇನ್ನೂ ಎಷ್ಟು ಕಲಿಯೋ ವಿಷಯ ಇದೆ ಎಂಬುದಾಗಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟೇ ಕಲಿತರೂ ಕೂಡ ನಾವು ತಿಳ್ಕೊಬೇಕಾಗಿರೋವಂಥ ವಿಷಯ ತುಂಬಾ ಇರುತ್ತೆ ಏನು ಟ್ರೂ ಲೈನ್ಸ್ ಏನಪ್ಪ ಅಂತ ಹೇಳೋದಾದರೆ ನಾವು ಸಾಧನೆ ಹಾದಿಯಲ್ಲಿ ಒಬ್ಬಂಟಿಗರಲ್ಲ ಎಂಬುದಾಗಿ ನಾವು ನಾವು ನಮಗೆ ನಾವೇ ಸಮರ್ಥನೆ ಮಾಡ್ಕೋಬೇಕಾಗುತ್ತೆ ನಾವು ಸಾಧನೆ ಮಾಡಬೇಕಾದ್ರೆ ಯಾರೂ ಬರಲ್ಲ ಯಾರೂ ಬರೋಲ್ಲ ನಾವು ಒಬ್ಬಂಟಿಗರಾಗೆ ಹೋರಾಡಬೇಕಾಗುತ್ತೆ ಅದ್ರ ಬದಲು ನಮ್ಮ ಜೊತೆಗೆ ಬರಲ್ಲ ನಮಗೆ ಟೀಕೆ ಮಾಡುವಂಥ ಜನರು ಸಾಕಷ್ಟು ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ದಂಗೆ ನಾವು ಒಬ್ಬಂಟಿಗರಲ್ಲ ನಾವು ಒಬ್ಬಂಟಿ ಆಗಿದ್ರೂ ಸಾಧಿಸೇ ಸಾಧಿಸ್ತೀವಿ ಸಾಧಿಸಿದ ಮೇಲೆ ಆ ಒಂದು ಜನರು ನಮ್ಮಲ್ಲಿ ಬಂದೇ ಬರ್ತಾರೆ ಎಂಬ ಮನೋಭಾವನೆಯನ್ನು ಇಟ್ಕೊಂಡು ನಾವು ಒಬ್ಬಂಟಿಗರಾಗಿ ನಾವು ಸಾಧನೆ ಮಾಡ್ತಿಲ್ಲ ಆ ಜನ ಬಂದೇ ಬರ್ತಾರೆ ಎಂಬುದಾಗಿ ನಾವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಷ್ಟೆಲ್ಲ ಕೆಲವೊಂದು ಟ್ರ್ಯೂ ಲೈನ್ಸ್ ಅಥವಾ ಒಂದು ಒಳ್ಳೆಯ ಒಂದು ವಿಷಯಗಳನ್ನ ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ನಾವು ಸಾಧನೆನ ಮಾಡ್ಕೋಬೋದು ಅದರ ಬದಲಾಗಿ ನಾವು ಹಿಂದೆ ನಡೆದಿರೋ ಅಂಥ ಘಟನೆಗಳನ್ನಾಗಲಿ ಕೆಲವರು ಜನರಿದ್ದಾರಲ್ಲ ಆ ಕೆಟ್ಟ ಜನರ ಮಾತಿಗೆ ಕ್ವಿ ಕೊಡೋದಾಗಲಿ ಈ ಥರ ಎಲ್ಲ ಒಂದು ನೆಗೆಟಿವ್ ಮೈಂಡ್ ಏನಿದೆ ಅದಿ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ರೆ ಯಾವ ಸಾಧನೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಈ ಕೆಲವೊಂದು ಟ್ರೂ ಲೈನ್ಸ್ನ ನಾವು ನಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗದೆ ಮರಿಬಾರ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಈ ಮೋಟಿವೇಶ್ನಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂಬುದಾಗಿ ತಿಳ್ಕೊಂಡು ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ